ಯುವತಿಯರನ್ನು ಚುಡಾಯಿಸ್ತಾ ಇದ್ದ ಯುವಕನಿಗೆ ಗ್ರಾಮಸ್ಥರೆಲ್ಲ ಸೇರಿ ಧರ್ಮದೇಟು ನೀಡಿರುವ ಘಟನೆ ದಾವಣಗೆರೆಯ ಲಿಂಗದಹಳ್ಳಿಯಲ್ಲಿ ನಡೆದಿದೆ. ಕುಡಿದ ಮತ್ತಿನಲ್ಲಿ ಚಂದು, ಫಯಾಜ್, ಗಣೇಶ್, ಅರುಣ ಎನ್ನುವರು ಯುವತಿಯರನ್ನು ಚುಡಾಯಿಸ್ತಾ ಇದ್ರು. ಸೊ ಈ ಒಂದು ಬಗ್ಗೆ ಗ್ರಾಮಸ್ಥರು ಪ್ರಶ್ನೆ ಮಾಡಿದಾಗ ಗ್ರಾಮಸ್ಥರ ಮೇಲೇ ಹಲ್ಲೆ ಮಾಡೋದಕ್ಕೆ ಯುವಕರು ಮುಂದಾಗಿದ್ದಾರೆ. ಬಳಿಕ ಗ್ರಾಮಸ್ಥರು ಹಿಡಿಯಲು ಹೋದಾಗ ಮೂವರು ಪರಾರಿಯಾಗಿದ್ದಾರೆ. ಇದರಲ್ಲಿ ಚಂದು ಎಂಬಾತ ಸಿಕ್ಕಿಬಿದ್ದಿದ್ದು ಗ್ರಾಮಸ್ಥರು ಸರಿಯಾಗಿ ಧರ್ಮದೇಟನ್ನು ಕೊಟ್ಟಿದ್ದಾರೆ. ಇದೀಗ ಗ್ರಾಮಾಂತರ ಠಾಣೆಯ ಪೊಲೀಸರು ಚಂದುನನ್ನು ವಶಕ್ಕೆ ಪಡೆದಿದ್ದು ಉಳಿದ ಮೂವರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಅವರು ಆಟ ತಗೊಂಡು ನಡೆದರೆ ತಿರ್ಕೊಂಡ್ರು, ನಡೆದರೆ ಆಟ ತಿರ್ಕೊಂಡು ಸುಡಾಸಕ್ಕೆ ಬರ್ರಿ ಅಂತ ಕೇಳಿದ್ರೆ ನಾನು ಯಾಕಮ್ಮ ಅಂತ ಕೇಳಿದೆ ಹುಡ್ರನ್ನ. ಅದನ್ನ ಬೈದಾಡಿದ್ರು, ಅದಕ್ಕೆ ಕರೆದ್ರು ಅಂತ ಅಂದ್ರೆ ಹಂಗಾಗಿ ಅವ್ರಿಗೆ ಎರಡು ಹೊಡೆದ ಹೊಡೆದ್ ನಾನು. ಅವ್ರು ನಾಲ್ಕರು ಅಂದ ನಾನು ಒಬ್ಬನ ಅಂತ. ಆಮೇಲೆ ಯಾಕಲ್ಲ ಅಂತ ಅಂದ್ರೆ ಕೈ ನೀನು ಯಾರು ಅಂತ ಅಂದ್ರೆ ನಮ್ಮ ಮಕ್ಕಳಂತ ನಾನು ಹೊಡೆದೆ ಸರ್. ಬಂದರು ಸರ್ ಎಲ್ಲ ಊರೊಳ ಗ್ರಾಮಸ್ಥ ಬಂದು ಅವ್ರು ನಾಲ್ಕರು ಸರ್, ಐದು ಕಾಲೇಜ್ ಸರ್. ಅವರು ಹೊಡೆದ್ರು ಸರ್ ಒಬ್ಬನ ಸಿಕ್ಕನ ನನಗೆ ಹೊಡೆದು ನಾಲ್ಕರು ಹೊಡೆದ್ರು ನನ್ನ ಒಬ್ಬನಿಗೆ ಹೊಡೆದ್ರು ಇಬ್ಬರಿಗೆ. ಅವರು ಆಟ ತಗೊಂಡು ನಡೆದರೆ ತಿರ್ಕೊಂಡ್ರು, ನಡೆದರೆ ಆಟ ತರ್ಕೊಂಡು ಸುಡಾಸಕ್ಕೆ ಬರ್ರಿ ಅಂತ ಕೇಳಿದ್ರೆ ನಾನು ಯಾಕಮ್ಮ ಅಂತ ಕೇಳಿದೆ ಹುಡ್ರನ್ನ. ಅವ್ನು ಬೈದಾಡಿದ್ರು, ಅದಕ್ಕೆ ಕರೆದ್ರು ಅಂತ ಅಂದ್ರೆ ಹಂಗಾಗಿ ಅವ್ರಿಗೆ ಎರಡು ಹೊಡೆದ ಹೊಡೆದ್ ನಾನು. ಅವ್ರು ನಾಲ್ಕರು ಅಂದ ನಾನು ಒಬ್ಬನ ಅಂತ. ಆಮೇಲೆ ಯಾಕಲ್ಲ ಎಸ್ ಯುವತಿಯರನ್ನ ಚುಡಾಯಿಸ್ತಿರೋದಂತಹ ಯುವಕರ ಗುಂಪಿಗೆ ಗ್ರಾಮಸ್ಥರೆಲ್ಲ ಸೇರಿ ಧರ್ಮದೇಟು ಕೊಟ್ಟಿರುವಂತಹ ಘಟನೆ ದಾವಣಗೆರೆ ಲಿಂಗದಹಳ್ಳಿಯಲ್ಲಿ ನಡೆದಿದೆ. ಕುಡಿದ ಮತ್ತಿನಲ್ಲಿ ಚಂದು, ಫಯಾಜ್, ಗಣೇಶ್, ಅರುಣ ಎನ್ನುವರು ಯುವತಿಯರನ್ನ ಚುಡಾಯಿಸ್ತಾ ಇದ್ರು. ಹಾಗೆ ಈ ಬಗ್ಗೆ ಗ್ರಾಮಸ್ಥರು ಪ್ರಶ್ನೆ ಮಾಡಿದಾಗ ಗ್ರಾಮಸ್ಥರ ಮೇಲೇ ಹಲ್ಲೆ ಮಾಡೋದಕ್ಕೆ ಆ ಯುವಕರು ಮುಂದಾಗ್ತಾರೆ. ನಂತರ ಅಲ್ಲಿ ಇದ್ದಂಥ ಎಚ್ಚೆತ್ತುಕೊಂಡಂತಹ ಗ್ರಾಮಸ್ಥರು ಸೊ ಯುವಕರನ್ನ ಹಿಡಿಯೋದಕ್ಕೆ ಮುಂದಾಗ್ತಾರೆ. ಅವರನ್ನ ಹಿಡಿಯೋದಕ್ಕೆ ಹೋದಾಗ ಮೂರು ಜನ ಅಲ್ಲಿ ಪರಾರಿಯಾಗಿದ್ದಾರೆ. ಆದರೆ ಚಂದು ಎನ್ನುವಂಥ ಆ ಒಂದು ಚೇಷ್ಟೆ ಮಾಡ್ತಾ ಇದ್ದಲ್ಲ, ಆತ ಸಿಕ್ಕಿ ಬಿದ್ದಿದ್ದಾನೆ. ಆತನನ್ನು ಧರ್ಮದೇಟು ಕೊಟ್ಟು ಹೇಗೆ ಆತನಿಗೆ ಬುದ್ಧಿ ಕಲಿಸ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಆ ಮೂರು ಜನವನ್ನು ಹುಡುಕುವಂಥ ಪ್ರಯತ್ನ ಕೂಡ ಅಲ್ಲಿ ನಡೀತಾ ಇದೆ. ಸೊ ಈ ಬಗ್ಗೆ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಕಂಪ್ಲೇಂಟನ್ನು ಕೂಡ ಕೊಡಲಾಗಿದೆ. ಅವರು ಚಂದುನನ್ನು ಹುಡುಕಾಟ ನಡೆಸ್ತಾ ಇದ್ದಾರೆ. ಎಸ್, ಈ ಒಂದು ಘಟನೆ ನಡೆದಿರುವಂಥದ್ದು ಪರಾರಿ ಆಗ್ತಾ ಇದ್ದಂಥ ಪೈಕಿ ಒಬ್ಬನನ್ನು ಹಿಡಿದು ಧರ್ಮದೇಟು ಕೊಟ್ಟಿದ್ದಾರೆ ಅಲ್ಲಿನ ಸಾರ್ವಜನಿಕರು.